ಮೂಡಬಿದ್ರೆಯ ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ವತಿಯಿಂದ ಇಲ್ಲಿನ ಸಮಾಜ ಮಂದಿರದಲ್ಲಿ ಪೂಜಿಸಲ್ಪಟ್ಟ 56ನೇ ವರ್ಷದ ಗಣೇಶೋತ್ಸವದ ಸಮಾರೋಪ ಸಮಾರಂಭ ನಡೆಯಿತು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ ಶಾಸಕ ಉಮಾನಾಥ್ ಕೋಟ್ಯಾನ್ ಅವರು ಮಾತನಾಡಿ, ಮೊದಲ ಪೂಜೆಯನ್ನು ಪಡೆಯುವ ಮತ್ತು ನಮ್ಮ ಇಷ್ಟಾರ್ಥವನ್ನು ನೆರವೇರಿಸುವ ದೇವರು ಗಣಪ. ದೇವರಿಗೆ ನಾವು ಕೊಡುವುದರ ಬದಲು ದೇವರಿಂದ ನಾವು ಪಡೆಯುವಂತಾಗಬೇಕು. ಅದಕ್ಕಾಗಿ ಸಚ್ಚಿಂತನೆ, ಧಾರ್ಮಿಕ ಮನೋಭಾವವನ್ನು ಬೆಳೆಸಿಕೊಳ್ಳಬೇಕು ಎಂದು ಹೇಳಿದರು. ನಮ್ಮ ಇಷ್ಟಾರ್ಥ ನೆರವೇರಿದಕ್ಕಾಗಿ ನಾವು ಗಣಪತಿಗೆ ಕೊಟ್ಟಿದ್ದೇವೆ, ಆದರೆ ಗಣಪತಿ ನಮ್ಮ ಇಷ್ಟಾರ್ಥವನ್ನ ನೆರವೇರಿಸಿದ್ದಾನೆ. ನಾವು ದೇವರಿಗೆ ಕೊಡುವಂತವರಲ್ಲ, ದೇವರು ನಮಗೆ ಕೊಡುವಂತ ಯಾವಾಗಲೂ. ಆದ್ರೆ ದೇವರು ಯಾವಾಗ ನಮಗೆ ಕೊಡ್ತಾನೆ? ಭಕ್ತಿಯಿಂದ ನಾವು ಬೇಡಿದಾಗ, ನಾವು ಶ್ರದ್ಧೆಯಿಂದ ಬೇಡಿದಾಗ. ಇಂತಹ ಕಾರ್ಯಕ್ರಮಗಳನ್ನ ಇನ್ನೂ ಒಳ್ಳೆಯ ರೀತಿಯಿಂದ ಮಾಡ್ಲಿಕ್ಕೆ ನಮ್ಮದೇನು ಇದಕ್ಕೆ ಅಳಿಲ ಸೇವೆ? ಏನು ಅವರು ಮಾಡ್ತಾರೆ ಅಂತ 10-20 ಜನ ಅಂತ ಹೇಳಿಕೊಂಡು ಕೂತ್ಕೊಳ್ಳೋದಲ್ಲ. ನಮ್ಮಿಂದ ಇದಕ್ಕೆ ಹೊಸ ಮೆರುಗು ಬರಲಿಕ್ಕೆ ಒಂದು ಶೋಭಾಯಾತ್ರೆ ಹೋಗ್ತಾ ಇದೆ. ಇವತ್ತು ಶೋಭಾಯಾತ್ರೆ ಹೋಗ್ಲಿಕ್ಕಿದೆ, ಬಹಳ ವಿಜೃಂಭಣೆಯ ಶೋಭಾಯಾತ್ರೆ. ಆ ಶೋಭಾಯಾತ್ರೆಯ ಘನತೆಯನ್ನ, ಗಾಂಭೀರ್ಯವನ್ನ, ಅದರ ವ್ಯವಸ್ಥೆಯನ್ನು ನಾವೇನು ಮಾಡಬೇಕು, ಹೇಗೆ ಕಾಪಾಡಬೇಕು, ಇದು ನಾವು ಗಣಪತಿಗೆ ಕೊಡುವಂತ, ಗಣೇಶೋತ್ಸವಕ್ಕೆ ಕೊಡುವಂತ ನಮ್ಮ ಕಾಮಿಕೆ ಅಥವಾ ದೇವಿಗೆ ಅಂತ ನಾನು ಭಾವಿಸ್ತೇನೆ. ಮಾಜಿ ಸಚಿವ ಗಣೇಶೋತ್ಸವ ಸಮಿತಿ ಅಧ್ಯಕ್ಷ ಕೆ ಅಮರನಾಥ ಶೆಟ್ಟಿ ಅಧ್ಯಕ್ಷತೆಯನ್ನ ವಹಿಸಿದ್ರು. ಮುಖ್ಯ ಅತಿಥಿಯಾಗಿ ಮಾಜಿ ಶಾಸಕ ಕೆ ಅಭಯ್ ಚಂದ್ರ ಜೈನ್, ಫೆಡರಲ್ ಬ್ಯಾಂಕ್ನ ಮ್ಯಾನೇಜರ್ ಸಂಗೀತಾ ಭಾಗವಹಿಸಿದ್ರು. ಕಳೆದ ಎಸ್ಎಲ್ಸಿ ಪರೀಕ್ಷೆಯಲ್ಲಿ 625 ಅಂಕಗಳನ್ನು ಗಳಿಸುವ ಮೂಲಕ ರಾಜ್ಯ ಮಟ್ಟದಲ್ಲಿ ಪ್ರಥಮ ರ್ಯಾಂಕ್ ಗಳಿಸಿದ ಆಳ್ವಾಸ ವಿದ್ಯಾರ್ಥಿ ಸುಜ್ಞಾನ್ ಆರ್ ಶೆಟ್ಟಿ ಹಾಗೂ ಪಿಯುಸಿ ವಾಣಿಜ್ಯ ವಿಭಾಗದ ಪರೀಕ್ಷೆಯಲ್ಲಿ 596 ಅಂಕಗಳನ್ನು ಗಳಿಸುವ ಮೂಲಕ ರಾಜ್ಯಕ್ಕೆ ಟಾಪರ್ ಆಗಿ ಮೂಡಿಬಂದ ಆಳ್ವಾಸ್ ವಿದ್ಯಾರ್ಥಿನಿ ಒಲ್ವಿಟಾ ಅನ್ಸೆಲಾ ಡಿಸೋಜಾ ಅವರನ್ನು ಇದೇ ಸಂದರ್ಭದಲ್ಲಿ ಸನ್ಮಾನಿಸಲಾಯಿತು. ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಿಗೆ ಬಹುಮಾನವನ್ನ ವಿತರಿಸಲಾಯಿತು. ಈ ಸಂದರ್ಭ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ನಾರಾಯಣ ಪಿಎಂ, ಉಪಾಧ್ಯಕ್ಷ ಕೆ ಶ್ರೀಪತಿ ಭಟ್, ಮೂಡುಬಿದ್ರೆ ರೋಟರಿ ಕ್ಲಬ್ ಟೆಂಪಲ್ ಟೌನ್ ಅಧ್ಯಕ್ಷ ಡಾಕ್ಟರ್ ಮಹಾವೀರ ಜೈನ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಜೈನ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯ ಮುನಿರಾಜ ರಂಜಾಳ ಧಾರ್ಮಿಕ ಉಪನ್ಯಾಸ ನೀಡಿದರು. ಇದೀಗ ಅಧ್ಯಕ್ಷರಾದ ಶ್ರೀ ಕೆ ಅಮರನಾಥ್ ಶೆಟ್ಟಿಯವರು ಶಾಲು ಪೇಟ ಹಾರ ಕೊಡಿಸಿ ಸನ್ಮಾನ ಪತ್ರವನ್ನು ಇಟ್ಟು ತಲಾ 5,000 ನಾಗರಕಟ್ಟೆಯವರ ಕೊಡುಗೆಯಾಗಿದ್ದು ಅದನ್ನು ಈ ಸಮಿತಿಯ ಮೂಲಕ ಅವರು ನೀಡ್ತಾ ಇದ್ದಾರೆ. ಅವರ ಕೊಡುಗೆಯನ್ನು